ಗಂಗಾವತಿಯ IMA ಸಭಾಂಗಣದಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ವಿವಿಧ ಲೇಖಕರ ನೂತನ ಕೃತಿಗಳನ್ನು ಗಣ್ಯರು ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು. ಶುಕ್ರವಾರ ಸಂಜೆ ಗಂಗಾವತಿಯ IMA ಸಭಾಂಗಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಲಯನ್ಸ್ ಕ್ಲಬ್ನ ಸಂಯುಕ್ತ ಆಶ್ರಯದಲ್ಲಿ ಸಾಹಿತಿಗಳಾದ ನಾಗರಾಜ ಕಂಬಾಳಿಮಠ ಅವರ ವನವೈಭವ ಹಾಗೂ ಡಾಕ್ಟರ್ ಕೀತಾ ಪಾಟೀಲ್ ಅವರ ಕರ್ನಾಟಕದ ಬಂದೂಕು ವೀರಗಲಗಳು ಎನ್ನುವ ಕೃತಿಗಳನ್ನು ಗಣ್ಯರು ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು. ಇದೇ ವೇಳೆ ಸಾಹಿತಿಗಳಾದ ನಾಗರಾಜ ಕಂಬಾಳಿಮಠ ಹಾಗೂ ಡಾಕ್ಟರ್ ಗೀತಾ ಪಾಟೀಲ್ ಅವರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ನಾಗರಾಜ ಕಂಬಾಳಿಮಠ ಹಾಗೂ ಡಾಕ್ಟರ್ ಗೀತಾ ಪಾಟೀಲ್ ಅವರುಗಳು ಮಾತನಾಡಿ ತಮ್ಮ ಕೃತಿಗಳನ್ನು ಓದಿ ಪ್ರೋತ್ಸಾಹಿಸುವಂತೆ ಕೋರಿದರು. ಕನ್ನಡ ಎಂದರೆ ಶಕ್ತಿ ಗಣ, ಕನ್ನಡ ಎಂದರೆ ತಾಯಿ ಗಣ, ಕನ್ನಡ ಎಂದರೆ ಮಂತ್ರ ಗಣ ಅಂತ ಹೇಳ್ತಾ, ಕನ್ನಡ ಎಂದರೆ ಬೆಂಕಿ ಗಣ ಎಂಬ ರಾಷ್ಟ್ರಕವಿ ಕುವೆಂಪು ಅವರ ಒಂದು ಸಂದೇಶವನ್ನ ನೆನೆಕೊಳ್ಳ. ಅದೇ ರೀತಿಯಾಗಿ ಕನ್ನಡವನ್ನು ಕನ್ನಡ ಜನವಲ್ಲದೆ ಕನ್ನಡವನ್ನು ಉಳಿಸುವವರಾಗಿ ಬೆಳೆಸುವವರಾಗಿ ಎಂಬ ಕುಟ್ಟಿ ನರಸಿಂಹಾಚಾರ್ಯವರ ಸಂದೇಶದಂತೆ ಈ ಒಂದು ಅದ್ಭುತವಾಗಿರ್ತಕ್ಕಂತಹ ದಿನ ಈ ಕನ್ನಡ ರಾಜ್ಯೋತ್ಸವ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ಗುರುಗಳಾಗಿರ್ತಕ್ಕಂಥ ನಿಧಿ ಉಪಾಧ್ಯಕ್ಷ ಸರ್ ಬೆಂಗಳೂರು ಸರ್ ಇದ್ದಾರೆ. ನಾನು ಈ ಗಂಗಾವತಿ ಕಾಲದಲ್ಲಿ ಸರ್ 2001 ಸಾಲಿನಲ್ಲಿ MNM ಶಾಲೆಯಲ್ಲಿ ಕಲಿತು ಕನ್ನಡ ಮಾಧ್ಯಮದಲ್ಲಿ ತಾಲೂಕಿಗೆ ಹೆಸರು ಆಗಿದೆ ಸರ್. ಯಾವ ಒಂದು ಊರಿನ ಬಗ್ಗೆ ಉಲ್ಲೇಖವನ್ನ ಮಾಡಿದ್ರು ಅಂತಂದ್ರೆ ರಾಯಚೂರಿಗೆಲ್ಲ. ಈ ರಾಯಚೂರು ಭಾಗದಲ್ಲಿ ನಮ್ಗೆ ಏನಂತಂದ್ರೆ ಪೊಲೀಸ್ ಸ್ಟೇಷನ್ ಬರುತ್ತೆ, ಬರೀಬಹುದು ಅಂತ ಒಂದು ಮಾರ್ಗದರ್ಶನ ಇಬ್ಬರು ಸರ್ ನನಗೆ ಕೊಟ್ಟರು. ಇದನ್ನ ಇಟ್ಕೊಂಡು ನಾನು ಏನ್ ಮಾಡಿದೆ ಅಂತಂದ್ರೆ ಇದನ್ನ ಕುರಿತು ಕ್ಷೇತ್ರ ಕಾರ್ಯವನ್ನ ಮಾಡ್ತಾ ಹೋದೆ. ಕರ್ನಾಟಕದಲ್ಲಿ ನಮ್ಗೆ ಈ ಬಂದೂಕು ವೀರಗಳಿಗೆ ಸಂಬಂಧಪಟ್ಟಂತೆ 17 ಜಿಲ್ಲೆಗಳಲ್ಲಿ ನಮ್ಗೆ ಕಂಡು ಬರುತ್ತೆ, ಇಲ್ಲಿ ಹೆಚ್ಚು ಕಂಡು ಬರುತ್ತೆ. ಬಟ್ ನಾನೊಂದು ಕ್ಷೇತ್ರ ಕಾರ್ಯ ಮಾಡಿದಂತ ಸಂದರ್ಭದಲ್ಲಿ 17 ಜಿಲ್ಲೆಗಳಲ್ಲಿ ನಮಗೆ ಕಂಡು ಬರುತ್ತೆ. ಅದರಲ್ಲಿ ನಮ್ಗೆ ವಿಶೇಷವಾಗಿರೋದು ಏನು ಅಂತಂದ್ರೆ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ನಮ್ಗೆ ಅತಿ ಹೆಚ್ಚು ಬಂದೂಕು ಹಿಡ್ಕೊಂಡಂತ ವೀರಗಲಗಳು ಕಂಡು ಬರುತ್ತೆ. ಯಾಕೆ ಅನ್ನೋದಾದ್ರೆ ಮೂಲವನ್ನ ನಾವು ಹುಡುಕ್ತಾ ಹೋದ್ರೆ ರಾಯಚೂರು ಈಗ ನಿಜ ಬಂದೂಕಿನ ಒಂದು ಕಾನ್ಸೆಪ್ಟ್ ಬಂದದ್ದು ಅಥವಾ ಸಿಡಿಮದ್ದು ಅದೆಲ್ಲ ಬಂದದ್ದು ನಮ್ಗೆ ಚೀನಾ ಬೇರೆ ಬೇರೆ ಒಂದು ವಿದೇಶಗಳಲ್ಲಿ ಸಿಡಿಮದ್ದು ಬಂದೂಕು ಪಿರಂಗಿ ಅಂತ ಉದ್ದೇಶವಾಗಿರೋದನ್ನ ನೋಡ್ತೀವಿ. ಬಟ್ ಈ ಕಲ್ಲಿನಲ್ಲಿ ಬಂದೂಕನ್ನ ತೋರಿಸಿರುವಂತ ಒಂದು ಚಿತ್ರಗಳನ್ನು ನಮಗೆ ಕಂಡು ಬಂದಿರೋದು ಏನು ಅಂತಂದ್ರೆ ಅತಿ ಹೆಚ್ಚು ಅಂತಂದ್ರೆ ರಾಯಚೂರು ಮತ್ತು ಕೊಪ್ಪಳದಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸುಲ್ತಾನರು ಬರ್ತಾರಲ್ಲ ಇವರು ಮತ್ತೆ ಯುದ್ಧ ಆದಂತ ಒಂದು ಸಂದರ್ಭದಲ್ಲಿ ಏನು ಅಂತಂದ್ರೆ ಈ ಅತ್ಯಾಧುನಿಕವಾದಂತ ಆಯುಧಗಳನ್ನ ಬಂದೂಕನ್ನ ಬಳಸಿರುವುದನ್ನ ನಾವು ನೋಡ್ತೀವಿ. ಇದೇ ವೇಳೆ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ SB ಗುಂಡಬಾಳ, ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಶಿವಕುಮಾರ್ ಮಾಲಿಪಾಟೀಲ್, ಪ್ರಾಂಶುಪಾಲ ಡಾಕ್ಟರ್ ಶರಣಬಸಪ್ಪ ಕೋಲ್ಕಾರ್ ಮತ್ತಿತರರು ಮಾತನಾಡಿ ಕೃತಿಕರ್ತರನ್ನು ಅಭಿನಂದಿಸಿದರು. ಅದೇ ರೀತಿಯಲ್ಲಿ ಚಿರತೆ ಮತ್ತು ಕರಡಿ ಸಂರಕ್ಷಿತ ಪ್ರದೇಶ ಆಗಬೇಕು. ಸಾಕಷ್ಟು ಪ್ರಾಣಿಗಳು ಇಲ್ಲಿ ವಾಸ ಮಾಡ್ತಾ ಇದೆ. ಇಲ್ಲ ಅದು ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಇತ್ತೀಚೆಗೊಂದು ಸರ್ವೇಗೆ ಹೋದಾಗ ಒಂದು ಅನಧಿಕೃತವಾದ ಒಂದು ನ್ಯೂಸ್ ನನಗೆ ಸಿಕ್ಕು ಅಂತ ಹೇಳಿದ್ರೆ ವಾಹನ ಬೆಟ್ಟ ಈ ಭಾಗದಲ್ಲೆಲ್ಲ ಫಾರೆಸ್ಟ್ ಲ್ಯಾಂಡ್ಸ್ಗಳೆಲ್ಲ ರೈತರು ಆಕ್ರಮಿಸ್ಕೊಂಡಿದ್ದಾರೆ, ಅಲ್ಲೆಲ್ಲ ಕೃಷಿ ಮಾಡ್ತಾರೆ. ಅವರು ತಮಗೆ ಹೋಗಿ ಬಂದರೆ ಅಂತ ಹೇಳಿ ಏನು ಮಾಡಿದ್ರೆ ಒಂದು ಸತ್ತ ಹಸುವಿಗೆ ವಿಷಯ ಕಳಿಸಿ ಹಾಕಿದ್ದಾರೆ. 17 ಚಿತ್ರಗಳು ಸತ್ತವರಿಗೆ ಮರಿಗಳು ಮತ್ತು ದೊಡ್ಡ ಸೀಟ 17 ಚಿತ್ರಗಳು ಎಟ್ ಎ ಟೈಮ್ ಅವನ್ನೆಲ್ಲವನ್ನ ತೆಗೆದುಕೊಂಡು ಮುಚ್ಚಾಕಿಟ್ಕೊಂಡು ಬಂದು ಸುದ್ದಿ ಪ್ರಕಟಣೆ ಆಗಲೇ ಈ ತರಹದ ಅಪಾಯಗಳು ಸಂಭವಿಸುತ್ತವೆ. ಲೋನ್ ಮಾಡಿ ಈ ಪುಸ್ತಕವನ್ನ ಅವ್ರು ತಂದಿದ್ದಾರೆ. ಲೋನ್ ಮಾಡಿ ತರೋದ ಅವಶ್ಯಕ ಇದ್ದಿಲ್ಲ, ಆದ್ರೆ ಆ ಲೋನ್ ಮಾಡಿ ಅಂತಂದ್ರೆ ಅದರ ಮೌಲ್ಯ ಅಷ್ಟು ಅದ್ಭುತವಾಗಿದೆ. ಅದು ಅದಕ್ಕೆ ಸರ್ಕಾರ 10 ಲಕ್ಷ
ಕಳೆದ 20 ವರ್ಷ ಕೊಟ್ಟರು ಕಡಿಮೆ. ಹಾಗಾಗಿ ಮೌಲ್ಯದ ಕೃತಿಯನ್ನು ಅವರು ಕೊಟ್ಟಿದ್ದಾರೆ. ಅವರ ಜೀವಮಾನದ ಒಂದು ದೊಡ್ಡ ಸಾಧನೆ ಅಂತ ನಾವು ಅನ್ಕೋಬಹುದು. ಹಾಗಾಗಿ ಅವರಿಗೆ ನಾನು ಹೃದಯಪೂರ್ವಕ ಯಾವುದೋ ಒಂದು ದೊಡ್ಡ ಸಂಸ್ಥೆ ಪ್ರಕಟ ಮಾಡಿದಂತಹ ಪುಸ್ತಕ, ಜ್ಞಾನವೇ ಬರ್ತಕ್ಕಂಥ ಒಂದು ಪುಸ್ತಕ ಇವಾಗ ಅದು ಪ್ರಕಟಗೊಂಡಿದೆ. ಇಂಥ ಒಂದು ಕೃತಿಯನ್ನು ನಮಗೆ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಬರ್ತಕ್ಕಂಥ ಲೇಖಕರಾಗಿರ್ತಕ್ಕಂಥ ವಲಯ ಅಭಿನಾಯಕರಾಗಿರ್ತಕ್ಕಂಥ ಕೆ ನಾಗರಾಜ್ ಅವರನ್ನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಅಭಿನಂದಿಸ್ತದೆ. ಅದೇ ರೀತಿ ಸಂಬಂಧಿ ಡಾಕ್ಟರ್ ಗೀತಾ ಪಾಟೀಲ್ ಮೇಡಮ್ ಅವರು ನಮ್ಮ ಕರ್ನಾಟಕದ ಬಂದು ಕೃತಿಯನ್ನು ಈ ಒಂದು ಸಂದರ್ಭದಲ್ಲಿ ಬಿಡುಗಡೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದೊಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಸುಲಭ. ಈ ಸಂದರ್ಭದಲ್ಲಿ ಹಾಸ್ಯ ಭಾಷಣಕಾರ ಪ್ರಾಣೇಶ್, ಸಾಹಿತಿ ವಿಜಯ ವೈದ್ಯ ಮತ್ತಿತರರು ಉಪಸ್ಥಿತರಿದ್ದರು.